ಇದು ಬಾದಂಜನ ರೋಲಾನ್ ಅಂತ ಹೇಳಿ ಒಂದು ಪ್ರಾಡಕ್ಟ್ ಇದೆ ಇದು, ಮತ್ತೆ ಬಾದಂಜನ ಅಂತ ಹೇಳಿ ಪೇಯಿನ್ ಬಾಮ್ ಅಂತ ಇದೆ. ಇದು ಏನಂತ ಹೇಳಿದ್ರೆ ಎಲ್ಲ ಒಂದು ಎಸೆನ್ಷಿಯಲ್ ಆಯಿಲ್ಸ್ ಏನಂತ ಹೇಳ್ತೀವಿ, ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಮಿಂಟ್ ಇನ್ ಮೆಂಥಾಲ್ ಅಂತ ಏನ್ ಹೇಳ್ತೀವಿ, ಮೆಂಥಾಲ್ ಇರಬಹುದು, ಪಚ್ಚ ಕರ್ಪೂರ ಅಂತ ಏನ್ ಹೇಳ್ತೀವಿ, ಅದನ್ನೆಲ್ಲ ಹಾಕಿ ತಯಾರು ಮಾಡಿರುವಂತ ಒಂದು ಪ್ರಾಡಕ್ಟ್ ಇದು. ಈಗ ಶೀತ ಬಂದಾಗ ಚಳಿಗಾಲದಲ್ಲಿ ಮೂಗು ಕಟ್ಟುತ್ತೆ, ತುಂಬಾ ತಲೆ ಭಾರ ಆಗಿರುತ್ತೆ, ಉಸಿರಾಟದಕ್ಕೆ ತೊಂದರೆ ಆಗತ್ತೆ, ಅವಾಗೆಲ್ಲ ಇದನ್ನ ಎಕ್ಸ್ಟರ್ನಲ್ ಯೂಸ್ ಮಾಡುವಂತಹ ಒಂದು ಪ್ರಾಡಕ್ಟ್ ಇದು. ಇದನ್ನ ಹಚ್ಕೊಳ್ಳೋದ್ರಿಂದ ತುಂಬಾ ಬೇಗ ರಿಲೀಫ್ ಸಿಗತ್ತೆ. ಮೂಗಲ್ಲಿ ಕಟ್ಟಿ ಉಸಿರಾಡಕ್ಕೆ ತೊಂದರೆ ಆಗೋ ಒಂದ್ ಸಂದರ್ಭದಲ್ಲಿ ಇದನ್ನ ರಬ್ ಮಾಡಿದ್ರೆ ತುಂಬಾ ಬೇಗ ರಿಲೀಫ್ ಸಿಗತ್ತೆ. ಹಾಗೆ ಇದು ಶ್ರೀಕರ ಬಾದಂಜನ ಅಂತ ಹೇಳಿ ಕಫ ಆದಾಗ ಇದನ್ನ ಹಚ್ಬಹುದು, ಎದೆ ಗೂಡಲ್ಲಿ ಹಚ್ಕೊಳ್ಬಹುದು. ಮತ್ತೆ ಮಂಡಿ ನೋವು, ಸಂಧಿಗಳು ನೋವು ಬಂದಾಗ ಇದನ್ನ ಹಚ್ಚಿ ಸ್ವಲ್ಪ ಸ್ಮೂತ್ ಆಗಿ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಆದ್ಮೇಲೆ ಅದು ಬಿಸಿ ನೀರಿಂದ ಸ್ಟೀಮ್ ಮಾಡ್ಕೊಂಡಾಗ ಆ ನೋವು ತುಂಬಾ ಬೇಗ ಉಪಶಮನ ಆಗುತ್ತೆ. ತುಂಬಾನೇ ಈಗ ತಲೆನೋವು ಬರ್ತಾ ಇರುತ್ತೆ, ಆಮೇಲೆ ಟ್ರಾವೆಲಿಂಗ್ ಸಿಕ್ನೆಸ್ ಇರುತ್ತೆ, ಟ್ರಾವೆಲ್ ಮಾಡೋರಿಗೆ ಕೆಲವರಿಗೆ ವಾಕರ್ಗೆ ಹೆಡ್ ಏಕ್ ಅದೆಲ್ಲ ಬರುತ್ತೆ, ಅಂತ ಟೈಮಲ್ಲಿ ಇದನ್ನ ಇಟ್ಕೊಂಡು ರಬ್ ಮಾಡ್ಕೊಳ್ತಾ ಹೋದ್ರೆ ಇದ್ರದೊಂದು ಫ್ಲೇವರ್ ಏನ್ ಬರುತ್ತೆ ಅದನ್ನ ಆದಷ್ಟು ಬೇಗ ಕಡಿಮೆ ಮಾಡುತ್ತೆ. ಈಗ ಮುಖ್ಯವಾಗಿ ವಿಂಟರ್ ಸೀಸನ್ ಅಲ್ಲಿ ಇದು ತುಂಬಾ ಎಫೆಕ್ಟಿವ್ ಆದಂತ ಒಂದು ಪ್ರಾಡಕ್ಟ್ ಇದು, ಎಲ್ಲರೂ ಉಪಯೋಗಿಸ್ಬೋದು, ಬಾಹ್ಯಕ್ಕಾಗಿ ಮಾತ್ರ, ಎಕ್ಸ್ಟರ್ನಲ್ ಯೂಸ್ ಮಾತ್ರ. ಇದು ಎಕ್ಸ್ಟರ್ನಲ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ ಇದ್ರಲ್ಲಿ.